ಹೆಲೋ ಆಲ್, ವೆಲ್ಕಮ್ ಟು ಇಂಗ್ಲಿಷ್ ಎಲಿಮೆಂಟ್ಸ್. ನಮ್ಮ ದಿನನಿತ್ಯದ ಸಂಭಾಷಣೆಯಲ್ಲಿ ಉಪಯೋಗವಾಗತಕ್ಕಂತಹ 10 ವಾಕ್ಯಗಳನ್ನು ನಾವಿಂದು ಕಲಿತಾ ಇದ್ದೇವೆ. ಎಲ್ಲ ಸೆಂಟೆನ್ಸನ್ನು ಬರ್ಕೊಳ್ಳಿ, ದಿನನಿತ್ಯ ಅವುಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಮಾತಾಡಿ. ಆಗಲೇ ನಮಗೆ ಆ ಸೆಂಟೆನ್ಸ್ ನೆನಪಿರ್ತವೆ, ನಮಗೆ ಇಂಗ್ಲೀಷಲ್ಲಿ ಮಾತಾಡಲಿಕ್ಕೆ ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ಈ ಸೆಂಟೆನ್ಸ್ಗಳನ್ನು ಇಂಗ್ಲೀಷ್ನಲ್ಲಿ ಸೆಕೆಂಡ್ ಟೈಮ್ ಹೇಳಬೇಕಾದ್ರೆ ನನ್ನ ಜೊತೆ ರಿಪೀಟ್ ಮಾಡಿ. ಲೆಟ್ ಅಸ್ ಸ್ಟಾರ್ಟ್. ನಾನು ಯಾರಿಗೋಸ್ಕರನೂ ಕೆಲಸ ಮಾಡೋದಿಲ್ಲ. ಐ ಡೋಂಟ್ ವರ್ಕ್ ಫಾರ್ ಎನಿವನ್. ಐ ಡೋಂಟ್ ವರ್ಕ್ ಫಾರ್ ಎನಿವನ್. ಈ ದಿನ ನಾನು ಕಾರ್ ಓಡಿಸುತ್ತೇನೆ. ಐ ವಿಲ್ ಡ್ರೈವ್ ದ ಕಾರ್ ಟುಡೇ. ಐ ವಿಲ್ ಡ್ರೈವ್ ದ ಕಾರ್ ಟುಡೇ. ನನಗೆ ನನ್ನದೇ ಆದ ಸ್ವಂತ ವ್ಯಾಪಾರವಿದೆ. ಐ ಹ್ಯಾವ್ ಮೈ ಓನ್ ಬಿಸ್ನೆಸ್. ಐ ಹ್ಯಾವ್ ಮೈ ಓನ್ ಬಿಸ್ನೆಸ್. ನನ್ನ ಹತ್ತಿರ ಅವಳ ಬಗ್ಗೆ ಕೇಳಬೇಡ. ಡೋಂಟ್ ಆಸ್ಕ್ ಮೀ ಅಬೌಟ್ ಹರ್. Don't ask me about her. ಸಾಧಾರಣವಾಗಿ ಇಲ್ಲಿ ದಿನಾಲೂ ಮಳೆ ಬರುತ್ತದೆ. It usually rains every day here. It usually rains every day here. ನಿನಗೆ ಮದುವೆ ಆಗಿದೆಯಾ? Are you married? Are you married? ನನಗೊಂದು ಮುಖ್ಯವಾದ ಕೆಲಸ ಇದೆ, ನಾನು ಆಮೇಲೆ ಕಾಲ್ ಮಾಡ್ಲಾ? I have some important work. Can I call you later? I have some important work. Can I call you later? ನೀನು ಬರ್ತಾ ಇದೀಯಾ? Are you coming? Are you coming? ನೀವು ಎಲ್ಲಿಯವರೆಗೆ ಇರ್ತೀರಾ? How long will you stay? How long will you stay? ತಡವಾಗಿದ್ದಕ್ಕಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. I apologize for being late. I apologize for being late. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಕೂಡಲೇ ಲೈಕ್ ಮಾಡಿ, ಹಾಗೆಯೇ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. Let's meet in the next video. Thank you so much for watching and I wish you happy learning.